ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ಆಲಿಸುವ ಎಲ್ಲ ದೇವ ಭಕ್ತರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ದೇವರು ಎಲ್ಲರನ್ನು ಸರಿ ಆಶೀರ್ವಸಿರುವುದಾಗಿ ಬಯಸುವಂತನಾಗಿರುವೆ. ಈ ವೇಳೆಯೂ ಸಹ ಒಂದು ಸಣ್ಣದಾಗಿರುವಂತಹ ತಾತ್ವಿಕ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುವುದಾಗಿದೆ. ಅದಕ್ಕೆ ಆಧಾರವಾಗಿ ಮತ್ತೆ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದುವಂತನಾಗಿದೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಆನಂದಿಸಬೇಕು. ಇಲ್ಲಿ ದೇವರ ವಾಕ್ಯ ಈ ಪ್ರಕಾರ ಹೇಳಪಡ್ತಾ ಇದೆ, ಸಮಾಧಾನ ಪಡಿಸುವಂಥವರು ಧನ್ಯರು, ಅವರು ದೇವರ ಮಕ್ಕಳು ಆನಂದಿಸಬೇಕು. ಇಲ್ಲಿ ಯೇಸುಸ್ವಾಮಿ ಸಮಾಧಾನದ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದೆ. ಸಮಾಧಾನ ನಮ್ಮ ಜೀವಿತ ಕಾಲದಲ್ಲಿ ಬಹಳ ಪ್ರಾಮುಖ್ಯವಾಗಿ ಎಲ್ಲ ಮನುಷ್ಯನಿಗೂ ಅವನ ಆಯಸ್ಸಲ್ಲಿ ಅವನೊಂದು ಬೇಕಾಗಿರುವಂಥ ಅವನು ಬಯಸಬೇಕಾಗಿರುವಂಥ ಅಥವಾ ಅವನ ಜೀವಿತದಲ್ಲಿ ಕಾಣಪಡಬೇಕಾಗಿರುವಂಥ ಒಂದು ಕಾರ್ಯವಾಗಿದೆ ಸಮಾಧಾನ. ಅಸಮಾಧಾನದ ಹೊರತಾಗಿ ಸಮಾಧಾನವನ್ನು ಎಲ್ಲ ಜನರು ಹೊಂದಬೇಕು, ಎಲ್ಲ ಜನರು ಸಮಾಧಾನದ ವಾತಾವರಣದಲ್ಲಿ ಜೀವಿಸಬೇಕು ಎಂಬುದಾಗಿ ಯೇಸುಸ್ವಾಮಿ ಆಗ್ರಹಿಸ್ತಾರೆ. ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸುವಂಥವರು ಯಾರಾಗಿದ್ದಾರಂತೆ, ದೇವರ ಮಕ್ಕಳಾಗಿದ್ದಾರಂತೆ. ಸಮಾಧಾನ ಪಡಿಸುವಂಥವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸುವಂಥವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಆಗಿರ್ಬೋದಾದ್ರೆ ಸಮಾಧಾನವನ್ನು ಆರೈಸುವಂತ, ಸಮಾಧಾನಕ್ಕೋಸ್ಕರ ಹೋರಾಡುವಂತ, ಸಮಾಧಾನವನ್ನ ಬಯಸುವಂತ, ಓಕೆ, ಸಮಾಧಾನವನ್ನ ಇತರರ ಜೀವಿತಕ್ಕೆ ನಾನು ನೀನು ಸಮಾಧಾನ ಒಯ್ಯುವಂತವರಾಗಿ ಕಾಣಪಡುವುದಾದ್ರೆ ನಾವು ಯೇಸುಸ್ವಾಮಿಯ ಮಕ್ಕಳು ಅಥವಾ ದೇವರ ಮಕ್ಕಳಾಗಿ ಪರಿಗಣಿಸಲ್ಪಡ್ತೇವೆ. ಲೋಕದ ಎರಡು ರೀತಿ ಇರುವಂತ ಮಕ್ಕಳಿದ್ದಾರೆ, ಅದೇನಾಗಿ ದೇವರ ಮಕ್ಕಳು ಯೇಸುಸ್ವಾಮಿನ ಅಂಗೀಕರಿಸಿ ಯಶಸ್ಥಾನ ಹೊಂದಿ ಕಿರಾಡಿ ಸ್ಥಾನದಲ್ಲಿ ಜೀವಿಸುವಂತ ವ್ಯಕ್ತಿಗಳು ಅವರು ದೇವರ ಮಕ್ಕಳಾಗಿದ್ದಾರೆ. ಸರಿ, ಎರಡನೇದಾಗಿ ಲೌಕಿಕ ರೀತಿಯಲ್ಲಿ ಯೇಸುಸ್ವಾಮಿಯನ್ನು ತಿಳಿಯದೆ ಅದರ ವಾಕ್ಯವನ್ನು ಅಂಗೀಕರಿಸ್ತಾರೆ, ಓಕೆ, ರಕ್ಷಣ ಹೊಂದದೆ ಜೀವಿಸುವಂಥ ಸೈತಾನನ ಮಗನಾಗಿದ್ದರೂ ಸಹ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸುವಂಥ, ಓಕೆ, ಸಮಾಧಾನ ಪಡಿಸುವಂಥ ಒಂದು ಸ್ವಭಾವ ಗುಣ ಅವರಿಗಿರುವುದಾದ್ರೆ ಅವರನ್ನು ಸಹ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಅವರು ಸಹ ದೇವರ ಲೋಕದಲ್ಲಿ ಸಮಾಧಾನ ಪಡಿಸುವಂತರಾಗಿ ಅಸಮಾಧಾನ ಪಡಿಸೋದು ಬಹಳ ಈಸಿ. ಒಬ್ಬರನ್ನ ಗಲಿಬಿಲಿ ಪಡಿಸೋದನ್ನ, ಒಬ್ಬರನ್ನ ಟೆನ್ಷನ್ ಉಂಟು ಮಾಡೋದು ಬಹಳ ಈಸಿ. ಏನಾದರೂ ಕೋಪಿಸ್ಕೊಂಡ್ರೆ, ಓಕೆ, ಅವ್ರಿಗೆ ವಿರೋಧವಾಗಿ ಮಾತನಾಡಿದ್ರೆ, ಓಕೆ, ಅವ್ರಿಗೇನಾದ್ರು ವಿರೋಧವಾಗಿ ಕೈ ಎತ್ತಿ ಹೊಡೆದ್ರೆ, ಏನಾದರೂ ಮಾಡಿದ್ರೆ ಅಸಮಾಧಾನ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ, ಅಲ್ಲಿ ಸೃಷ್ಟಿಸುವುದಕ್ಕೆ ಭಾಳ ಸುಲಭ. ಆದರೆ ಅಸಮಾಧಾನದ ವಿರುದ್ಧವಾಗಿರುವಂಥ ಸಮಾಧಾನವನ್ನ ಅಲ್ಲಿ ಕೊಂಡೊಯ್ಯುವುದು ಭಾಳ ಕಷ್ಟವಾಗಿರುವಂಥ ಸ್ಥಿತಿ. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಸಮಾಧಾನ ಪಡಿಸುವಂಥವ್ರು ನನ್ನ ಮಕ್ಕಳಾಗಿ, ಯೇಸುಸ್ವಾಮಿ ಸಮಾಧಾನ ಪಡಿಸುವಂಥ ವ್ಯಕ್ತಿಯಾಗಿದ್ದಾರೆ, ಯೇಸುಸ್ವಾಮಿ ಸಮಾಧಾನದ ಒಡೆಯನಾಗಿದ್ದಾರೆ. ದೇವರ ಈ ಆಂಗ್ಲ ಭಾಷೆಯಲ್ಲಿ ಪ್ರಕಾರ ಯೇಸುಸ್ವಾಮಿಗೆ ಒಂದು ಒಂದು ಹೆಸರು ಕೊಡಲ್ಪಟ್ಟಿದೆ, ಈಸ್ ದ ಪ್ರಿನ್ಸ್ ಆಫ್ ಪೀಸ್ ಅಂತ ಕೊಡಲ್ಪಟ್ಟಿದೆ. ಆತನು ಸಮಾಧಾನದ ಅರಸನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸಮಾಧಾನದ ಅರಸನ ಇರುವಂತ ಯೇಸುಸ್ವಾಮಿಯನ್ನ ಹಿಂಬಾಲಿಸುವಂತ, ಯೇಸುಸ್ವಾಮಿಯನ್ನು ನಂಬುವಂತ ನಾನು ನೀವು ಅಸಮಾಧಾನವಲ್ಲ. ಈ ಲೋಕಕ್ಕೆ ನಾವು ಬಿತ್ತಬೇಕಾಗಿರೋದು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ, ನಾವಿರುವಂತ ಪ್ರದೇಶದಲ್ಲಿ, ನಾವೇ ವಾಸ ಮಾಡುವಂತ ಸ್ಟ್ರೀಟ್ ಅಲ್ಲಿ, ನಾವಿರುವಂತ ಪಟ್ಟಣದಲ್ಲಿ, ನಾವಿರುವಂತ ಪ್ರದೇಶದಲ್ಲಿ ಅಸಮಾಧಾನವನ್ನ ಅಲ್ಲ ಸಮಾಧಾನವನ್ನ ಬಿತ್ತುವಂತವರಾಗಿ ನಾವು ಕಾಣಪಡಬೇಕು. ಯಾಕಂತಂದ್ರೆ ನಾನು ನೀನು ರಕ್ಷಿಸಲ್ಪಟ್ಟಿದ್ದೇವೆ, ನಾನು ನೀನು ಯೇಸುಸ್ವಾಮಿ ಹೇಳ್ತಾ ಇದ್ದೇನೆ, ನಾನು ನೀನು ಆತನ ಮಕ್ಕಳು ಎಂಬುದಾಗಿ ಯೇಸುಸ್ವಾಮಿ ಪರಿಗಣಿಸ್ತಾ ಇದ್ದಾರೆ. ಕಾರಣ ಸಮಾಧಾನವನ್ನ ಬಿತ್ತುವಂಥವರಾಗಿ ನಾವು ಕಾಣಪಡಬೇಕು ಎಂಬುದಾಗಿ ಯೇಸುಸ್ವಾಮಿ ಆಗ್ರಹಿಸ್ತಾ ಇದ್ದಾರೆ. ಅವರು ದೇವರ ಮಕ್ಕಳು, ಸಮಾಧಾನ ಪಡಿಸುವಂಥವರು, ಆಶೀರ್ವಾಸಪಟ್ಟವರು, ಅದೇನಾಗಿ ಆಶೀರ್ವಾಸಪಟ್ಟು ಒಂದು ಎರಡು ಅವರು ದೇವರ ಎರಡು ಕ್ವಾಲಿಟಿ
ಬೆಲೆ ಕಾಣಪಡ್ತಾರೆ. ಗಲಿಬಿಲಿಯಲ್ಲಿ ಟೆನ್ಷನ್ ಅಲ್ಲಿ ಅನೇಕರು ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಯಾಕೆ ಈ ಲೋಕದಲ್ಲಿ ನಾನಿದ್ದೇನೆ ಎಂಬುದಾಗಿ ಅವರು ಅವರೇ ನಿರಾಶೆಗೊಂಡು ಯಾಕೆ ಈ ಜೀವಿತ ಎಂಬುದಾಗಿ ದುಃಖಿಸ್ತಾ ಚಿಂತಿಸ್ತಾ ಇರುವಂತ ಅನೇಕ ಸಹೋದರ ಸಹೋದರಿಗಳು ಈ ಲೋಕದಲ್ಲಿ ಇದ್ದಾರೆ. ಓಕೆ, ಅನೇಕ ಪ್ರಶ್ನೆಯಲ್ಲಿ ಅವರ ಜೀವಿತವೇ ಒಂದು ಪ್ರಶ್ನೆ ಆಕಾರದಲ್ಲಿ ನೋಡ್ತಾ ಇರುವಂತ ಅನೇಕ ವ್ಯಕ್ತಿಗಳು ಲೋಕದಲ್ಲಿ ಇದ್ದಾರೆ. ಓಕೆ, ಅವರ ಜೀವಿತಕ್ಕೆ ಸಮಾಧಾನವನ್ನು ಬಿತ್ತುವಂತವರಾಗಿ ಕಾಣಪಡಬೇಕು. ಸಮಾಧಾನ ಬಿತ್ತಿದ್ರೆ ಅವರು ಮತ್ತೆ ಗಲಿಬಿಲಿಗೆ ಹೋಗಿ ಅವರು ಸೂಸೈಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತಾರೆ. ಆದರೆ ನಮ್ಮ ಮಾತಿನಿಂದಲೋ ನಮ್ಮ ನೋಟದಿಂದಲೋ ನಮ್ಮ ಕ್ರಿಯೆಯಿಂದಲೋ ಅಸಮಾಧಾನವಲ್ಲ, ನಮ್ಮ ಮಾತು ನೋಟ ಕ್ರಿಯೆಗಳಿಂದ ಅವರಿಗೆ ಸಮಾಧಾನವನ್ನು ಉಂಟು ಮಾಡುವಂಥವರಾಗಿ, ಸಮಾಧಾನವನ್ನು ಸೃಷ್ಟಿಸುವಂಥವರಾಗಿ ಅವರ ಜೀವಿತದಲ್ಲಿ ನಾನು ನೀವು ಕಾಣಪಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಈ ವಾಕ್ಯದ ಮುಖಾಂತರ ಇಚ್ಛಿಸುತ್ತಾನೆ. ನನ್ನ ಕೇಳುವಂಥ ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ದೇವರ ಮಗನ, ನೀನು ದೇವರ ಮಗನಾಗಿದ್ದೆ ನಿನ್ನೊಳಗೊಂದು ಕ್ವಾಲಿಟಿ ಯೇಸ್ವಾಮಿ, ನಿನ್ನೊಳಗೊಂದು ಕ್ವಾಲಿಟಿ, ನಿನ್ನೊಳಗೊಂದು ಯೋಗ್ಯತೆಯನ್ನು, ನಿನ್ನೊಳಗೊಂದು ಒಂದು ಒಂದು ವಿಶೇಷತೆಯನ್ನು ದೇವರು ಕೊಟ್ಟಿದ್ದಾನೆ. ನಿನ್ನಂಥ ವಿಶೇಷತೆ ಸಮಾಧಾನ ಪಡಿಸುವಂಥ ಒಂದು ವಿಶೇಷತೆ ದೇವರು ನಿನ್ನೊಳಗೆ. ಅನೇಕ ಬಾರಿ ಸಮಾಧಾನ ಪಡಿಸುವುದಕ್ಕೆ ವಿರೋಧವಾಗಿ ಅಸಮಾಧಾನವನ್ನು ನಾವಲ್ಲಿ ಉಂಟು ಮಾಡಿ ಗಲಿಬಿಲಿಯನ್ನು ಜಗಳವನ್ನು ತಂದಿಟ್ಟು ಓಕೆ ಹೋಗಿ ಬೆಂಕಿ ಹತ್ತುತ್ತಾ ಇರುವಂಥ ಬೆಂಕಿಯನ್ನು ಆರಿಸ್ತಾರೆ. ಹತ್ತುತ್ತಾ ಇರುವಂಥ ಬೆಂಕಿಯೊಳಗೆ ಓಕೆ ಪೆಟ್ರೋಲ್ ಅಥವಾ ಎಣ್ಣೆಯನ್ನು ಹಾಕಿ ಇನ್ನೂ ಹೆಚ್ಚಾಗಿ ಹತ್ತುವಂತೆ ಮಾಡುವಂಥವರಾಗಿ ನಾವು ಕಾಣಪಡ್ತೇವೆ. ಆದರೆ ಈ ವಾಕ್ಯದ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಇದುವರೆಗೂ ನಮ್ಮ ಜೀವಿತದಲ್ಲಿ ಯಾವ ಪ್ರಕಾರ ಇರುವಂಥ ಕಾರ್ಯಗಳು ಬಂದಿರುವುದಾದರೆ ದೇವರ ಸನ್ನಿಧಿಯನ್ನು ನಾವು ಒಪ್ಪಿಸ್ಕೊಡೋಣ. ದೇವರೇ, ಇವತ್ತಿನ ನಾವು ಮಾಡ್ಕೊಂಡು ನನ್ನ ಜೀವಿತದಲ್ಲಿ ನೀವು ಉಂಟು ಮಾಡುವುದಾಗಿ ಸ್ವಾಮಿ ಸ್ವಾಮಿ ಹೇಳೋಣ. ಸ್ವಾಮಿ, ಸಮಾಧಾನವನ್ನು ಉಂಟು ಮಾಡುವಂಥವನಾಗಿ ನಾನು ಕಾಣಪಡುವಂತೆ ನನ್ನ ರೂಪಾಂತರಗೊಳಿಸು, ನನ್ನನ್ನು ರೂಪಿಸುವುದಾಗಿ ಸ್ವಾಮಿ ಅಂತ ಕೇಳೋಣ. ಇನ್ನೊಂದು ಭಾಗದಲ್ಲಿ ಸ್ವಾಮಿ ಈ ಪ್ರಕಾರ ಹೇಳ್ತಾ ಇದ್ದಾನೆ. ಯೋಗಾನಂದ ಬರೆದ ಸುವಾರ್ತೆ 14:27 ವಾಕ್ಯದಲ್ಲಿ ಯೇಸುಸ್ವಾಮಿ ಈ ಪ್ರಕಾರ ಹೇಳ್ತಾ ಇದ್ದಾನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಓಕೆ, ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಶಾಂತಿಯನ್ನು, ನನ್ನ ಮನಃಶಾಂತಿಯನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಎಂಬುದಾಗಿ. ಓಕೆ, ಈ ಲೋಕದಲ್ಲಿ ಯೇಸುಸ್ವಾಮಿ ಮನಃಶಾಂತಿಯನ್ನು, ನನ್ನಲ್ಲಿರುವಂಥ ಶಾಂತಿಯನ್ನು, ಯೇಸುಸ್ವಾಮಿಯಲ್ಲಿರುವಂಥ ಆ ಮನಃಶಾಂತಿಯನ್ನು, ಆ ಸಮಾಧಾನದ ವಾತಾವರಣವನ್ನು, ಸಮಾಧಾನವನ್ನು ಈ ಲೋಕದಲ್ಲಿ ಯೇಸುಸ್ವಾಮಿ ಬಿಟ್ಟು ಹೋಗಿದ್ದಾರೆ. ಯೇಸುಸ್ವಾಮಿಯ ಸಮಾಧಾನವನ್ನು ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತಕ್ಕೆ ಅದನ್ನು ಸ್ವೀಕರಿಸಿಕೊಳ್ಳೋಣ. ಓಕೆ, ಆ ಸಮಾಧಾನ ನಮ್ಮೊಳಗೆ ಬರುವುದಾದರೆ ಯೇಸುಸ್ವಾಮಿಯ ಸಮಾಧಾನದ ವಾತಾವರಣ, ಯೇಸುಸ್ವಾಮಿಯ ಸಮಾಧಾನ ಸಂತೈಸುವಿಕೆ, ಯಾ ಹಿತ ನುಡಿಗಳು, ಹಿತತನವನ್ನು ನಮ್ಮ ಜೀವಿತದಲ್ಲಿ ನಾವು ಬಳಸ್ಕೊಳ್ಳುವರಾದರೆ ಯೇಸುಸ್ವಾಮಿ ಸಮಾಧಾನವನ್ನು ಯೇಸುಸ್ವಾಮಿ ಕೊಂಡೋಗಲಿಲ್ಲ, ಯೇಸುಸ್ವಾಮಿ ತೆಗೆದುಕೊಂಡು ಹೋಗಲಿಲ್ಲ. ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಯೋಹಾನನ ಸುವಾರ್ತೆ 14:27 ನಾನು ಓದಿ ಓದಿದ್ದೇನೆ ಈಗಾಗಲೇ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ಶಾಂತಿ ಅಲ್ಲ, ಲೋಕ ಕೊಡುವ ರೀತಿಯಲ್ಲಿ ನಾವು ನಿಮಗೆ ಕೊಡೋಣ. ಲೋಕ ಕೊಡುವಂತಹ ಶಾಂತಿ ಸಮಾಧಾನ ಗಳಿಗೆಗಷ್ಟೇ. ಓಕೆ, ಅನೇಕರು ಶಾಂತಿ ಸಮಾಧಾನಕ್ಕೋಸ್ಕರ ಬಾರ್ಗು, ಸಿನಿಮಾ ಥಿಯೇಟರ್ಗು, ಓಕೆ ವ್ಯಭಿಚಾರ ಶಾಲೆಗು, ಅನೇಕ ರೀತಿ ಇರುವಂತ ಎಂಟರ್ಟೈನ್ಮೆಂಟ್ ಆಗಿರುವಂತ ನಾವು ಇರೋ ನಿರಾಶೆಯನ್ನು ಹೋಗಿ ಹೋಗಲಾಡಿಸ್ಕೊಳ್ಳೋಕೆ ಅನೇಕ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲೇ ಲಭಿಸಲ್ಪಡುವಂತ ಸಮಾಧಾನ ಶಾಂತಿ ಗಳಿಗೆ ಬರೀ ಕೆಲವು ಗಳಿಗೆಗಷ್ಟೇ ಆಗಿರುವ ನಿತ್ಯ ನಿರಂತರವಾಗಿರುವಂತ ಸಮಾಧಾನ ಅಲ್ಲೆಲ್ಲೂ ದೊರಕಪಡುವುದಿಲ್ಲ. ನಮಗೆ
ನಿತ್ಯ ನಿರಂತರವಾಗಿರುವಂತಹ ಸಮಾಧಾನವನ್ನ ಯೇಸುಸ್ವಾಮಿ ಈ ಲೋಕದಲ್ಲಿ ಇಟ್ಟೋಗಿದ್ದಾನೆ, ಯೇಸುಸ್ವಾಮಿ ಈ ಲೋಕದಲ್ಲೇ ಬಿಟ್ಟೋಗಿದ್ದಾನೆ. ಆ ಮನಃಶಾಂತಿಯನ್ನು ಹೊಂದುವುದಕ್ಕೆ ಒಂದೇ ಒಂದು ಕಾರ್ಯ ಮಾಡಬೇಕಾಗಿರೋದು, ಯೇಸುಸ್ವಾಮಿ ಕೈಯಲ್ಲಿ ನಮ್ಮ ಜೀವಿತವನ್ನು ನುಚ್ಚು ನೂರಾಗಿರುವಂತೆ ಒಡೆದೋಗಿರುವಂತ ಅಸಮಾನದಿಂದ ತುಂಬಾ ಪಟ್ಟಿರುವಂತ ನಮ್ಮ ಜೀವಿತವನ್ನ ನನ್ನ ಜೀವಿತವನ್ನ ಯೇಸುಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡೋದಾದ್ರೆ ಯೇಸುಸ್ವಾಮಿ ಬಿಟ್ಟೋಗಿರುವಂತ ಸಮಾಧಾನ ಶಾಂತಿ ನನ್ನ ನಿಮ್ಮ ಹೃದಯದೊಳಗಡೆ ವಾಸ ಮಾಡುತ್ತೆ. ಯೇಸುಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಟ್ರೆ ಸಾಕು, ಯೇಸುಸ್ವಾಮಿ ಆ ಸಮಾಧಾನವನ್ನ ನಮ್ಮ ಹೃದಯದಿಂದ ತೆಗೆದಾಕಿ ಒಂದು ಸಮಾಧಾನವನ್ನ ನಮ್ಮ ಹೃದಯದಲ್ಲಿ ಯೇಸುಸ್ವಾಮಿ ಉಂಟು ಮಾಡುವುದಕ್ಕೆ ಶಕ್ತನಾಗುತ್ತಾನೆ. ಪುನರುತ್ಥಾನ ಹೊಂದಿದಂತ ಯೇಸುಸ್ವಾಮಿ ಶಿಷ್ಯಂದಿರನ್ನ ಭೇಟಿಯಾದಾಗ ಸಂದಿಸಿದಾಗ ಆತನು ಹೇಳಿದಂತ ಮೊದಲನೇ ಪದ ಏನು ಅಂತಂದ್ರೆ ಸಮಾಧಾನವಾಗಲಿ ಎಂಬುದಾಗಿ ಯೇಸುಸ್ವಾಮಿ ಅವರಿಗೆ ಹೇಳ್ತಾರೆ. ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನೋಡುವುದಕ್ಕೆ ಸಾಧ್ಯ. ಅದೇ ದಿವಸ ಅಂದರೆ ವಾರದ ಮೊದಲನೇ ಸಂಜೆಯಲ್ಲಿ ಶಿಷ್ಯರು ಯಹೋದಿರಬಾಯಿ ತಾವು ಇದ್ದ ಮನೆಯ ಬಾಗಿಲನ್ನು ಮುಚ್ಚಿ ಕೊಟ್ಟಿರೋದು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂತ. ಅದರ ಇಪ್ಪತ್ತ ಒಂದನೇ ವಾಕ್ಯದಲ್ಲಿ ಮತ್ತೆ ಯೇಸುಸ್ವಾಮಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರ ಇಪ್ಪತ್ತಾರನೇ ವಾಕ್ಯದಲ್ಲಿ ಎಂಟನೇ ದಿವಸ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಜೊತೆಯಲ್ಲಿದ್ದ ತೋಮನು ಜೊತೆಯಲ್ಲಿ ಇದ್ದಾಗ ಯೇಸುಸ್ವಾಮಿ ಮತ್ತೆ ಅಲ್ಲಿ ಪ್ರತ್ಯಕ್ಷನಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನಿಮಗೆ ಸಮಾಧಾನವಾಗಲಿ. ಯೇಸುಸ್ವಾಮಿ ಶಿಷ್ಯಂದಿರನ್ನು ಎದುರುಕೊಂಡಾಗ ಯೇಸುಸ್ವಾಮಿ ಉಚ್ಚರಿಸಿದ ಮೊದಲನೇ ಪದವೇ ಸಮಾಧಾನವಾಗಲಿ ಅಂತ ಆಗಿರ್ಬೋದಾದ್ರೆ ಜೀವಿತದಲ್ಲಿ ಸಮಾಧಾನ ಗಲಿಬಿಲಿಯಿಂದ ತುಂಬಾ ಪಟ್ಟಿರುವಂತಹ ನಾವು ಯೇಸುಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡುವುದಾದ್ರೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿರುವಂತಹ ಪದವನ್ನು ನಮ್ಮ ಮೇಲೆ ಯೇಸುಸ್ವಾಮಿ ಉಚ್ಚರಿಸುವಂತಾಗಿ ಆ ಪದದಲ್ಲೇ ಓಕೆ ಆ ಪದದಲ್ಲೇ ಪೂರ್ಣವಾದಂತಹ ಸಮಾಧಾನದ ವಾತಾವರಣ ನಮ್ಮೊಳಗೆ ಸೃಷ್ಟಿಸುವ ಈ ವಾಕ್ಯದ ಪ್ರಕಾರ ಇವೆಲ್ಲರ ಜೀವಿತದಲ್ಲಿ ಯೇಸುಸ್ವಾಮಿ ಸಮಾಧಾನವನ್ನು ಉಂಟು ಮಾಡಲಿ ಎಂಬುದಾಗಿ ನಾಗರಿಸಿ ನಿಮ್ಮೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮ ಕಣ್ಣನ್ನು ಮುಚ್ಚೋಣ. ನಾ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಪ್ರೀತಿ ಸರ್ವನಾದ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ಈಗಾಗಲೇ ಕೇಳಿದ್ದೇವೆ ಸಮಾಧಾನ ಪಡಿಸುವಂಥವ್ರು ಧನ್ಯರು ಅವರು ದೇವರ ಮಕ್ಕಳು ಎಂಬಿಸಿಕೊಳ್ಳೋರು ಎಂಬುದಾಗಿ ಅದೇ ಈ ಲೋಕದಲ್ಲಿ ನಾವು ಅಪಾಯವಾಗಿರುವಂಥ ಸನ್ನಿವೇಶ ಏನೇ ಆಗಿದ್ರು ಸಹ ಯಾವ ಸನ್ನಿವೇಶದಲ್ಲಿ ನಾವು ಆಗೋಗ್ತಾ ಇದ್ರು ಸಹ ನಾವೆಲ್ಲರಿಗೂ ಸಮಾಧಾನವನ್ನ ಸೃಷ್ಟಿಸುವಂತವರಾಗಿ ಸಮಾಧಾನವನ್ನ ಉಂಟು ಮಾಡುವಂತವರಾಗಿ ಕಾಣಪಡುವಂತೆ ನಮ್ಮ ಜೀವನದಲ್ಲಿ ನಾವು ಸಹ ಸಮಾಧಿಯಿಂದ ನಾವು ಸಮಾಧಾನವನ್ನು ಹೊಂದಿ ಅನೇಕರಿಗೆ ಸಮಾಧಾನವನ್ನ ಉಂಟು ಮಾಡುವಂತವರಾಗಿ ಸಮಾಧಾನವನ್ನ ಕೊಡುವಂತವರಾಗಿ ಕಾಣಪಡುವಂತೆ ಸಹಾಯ ಬಾಲ್ಯದ ವಾಕ್ಯವನ್ನ ಕೇಳುವಂತ ಎಲ್ಲ ಜನರಿಗೋಸ್ಕರ ನನಗೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರ ಜೀವಿತವನ್ನ ಕಂಡು ನೀನು ರೂಪಿಸು ಅನುಗ್ರಹಿಸಬೇಕೆಂದು ಬೇಡ್ತಾ ಪ್ರಾರ್ಥನೆ ಕೇಳಬೇಕು. ಕ್ರಿಸ್ತನ ನಾಮದಲ್ಲಿ ಆಮೇಲೆ ಕರ್ತನು ಎಲ್ಲರನ್ನು ಅನುಗ್ರಹಿಸಲಿ ಆಶೀರ್ವಸಿ ಮತ್ತೊಂದು ಸಂದೇಶದೊಡನೆ ಮನ ಸಂತಸ್ತೇನೆ ಅನ್ನೋರ್ಗು ದೇವರು ನನ್ನೆಲ್ಲರನ್ನು ಅನುಗ್ರಹಿಸಲಿ ಆಶೀರ್ವಸಲಿ.